ಕನ್ನಡ ನಮಸ್ಕಾರ ವೀಕ್ಷಕರ, ನಾನು ನಿಮ್ಮ ಗಿರಿಧರ್ ಭಟ್. ಧನ ಆಕರ್ಷಣ ಅಥವಾ ಹಣದ ಆಕರ್ಷಣೆಯನ್ನ ಹೇಗೆ ಮಾಡಿಕೊಳ್ಬಹುದು ತಂತ್ರ ವಿಧಾನದಲ್ಲಿ? ನೀವು ಕೆಲಸ ಮಾಡಿ ಬಿಸಿನೆಸ್ ಮಾಡಿ ಒಂದು ರೂಪಾಯಿನ 10 ರೂಪಾಯಿ ಮಾಡ್ಬೋದು, 10 ರೂಪಾಯಿನ 1,000 ಮಾಡೋದು, ಅದು ನಿಮ್ಮ ಬುದ್ಧಿವಂತಿಕೆ, ಬುದ್ಧಿಶಕ್ತಿ, ಟ್ಯಾಲೆಂಟ್. ಆದರೆ ತಂತ್ರ ವಿಧಾನದಲ್ಲಿ ಹಣವನ್ನು ಹೇಗೆ ನಾವು ಆಕರ್ಷಣೆ ಮಾಡ್ಬೋದು? ಬಹಳ ಹೀನ ಸ್ಥಿತಿಯಲ್ಲಿ ಇರ್ತದೆ ವ್ಯಾಪಾರ ವ್ಯವಹಾರ, ಅಂಗಡಿಗಳಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು. ದುಡಿಮೆ ಮಾಡಿರ್ತಕ್ಕಂಥದ್ದು ಉಳಿತಾಯ ಆಗ್ತಾ ಇರೋದಿಲ್ಲ, ಹೇಗೋ ಬರುತ್ತೆ ಹೇಗೋ ಹೋಗುತ್ತೆ. ಅವನಿಗೆ 50,000 ಸಂಬಳ ಇದ್ದರು, ತಿಂಗಳ ಕೊನೆಯಲ್ಲಿ 5 ರೂಪಾಯಿ ಇರೋದಿಲ್ಲ ಜೇಬಲ್ಲಿ. ಇಂಥ ಒಂದು ಪರಿಸ್ಥಿತಿ ಇರುವಂಥ ಜನಗಳು ನೋಡಿದ್ದೀವಿ. ಅದೇ ರೀತಿಯಾಗಿ ವ್ಯಾಪಾರ ವ್ಯವಹಾರ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ, ಆದರೆ ಹಣ ಉಳಿಯಲ್ಲ. ಅಥವಾ ಎಲ್ಲ ಏನು ಸಾಮಗ್ರಿಗಳು ಅಂಗಡಿಯಲ್ಲಿರುತ್ತೆ, ಜನನೇ ಬರೋದಿಲ್ಲ, ಜನ ಬರದಿದ್ದರೆ ಹಣನೂ ಬರೋದಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಪರ್ಸ್ ಅಥವಾ ನೀವು ಹಣ ಇಡ್ತಕ್ಕಂಥ ತಿಜೋರಿ, ಲಾಕರ್ ಖಾಲಿ ಆಗಿರತಕ್ಕಂಥ ಒಂದು ಸ್ಥಿತಿಯಲ್ಲಿ ಇರುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಹಣದ ಆಕರ್ಷಣೆ ಮಾಡ್ತಾ ಇಲ್ಲ, ಧನಾಕರ್ಷಣೆ ಆಗ್ತಾ ಇಲ್ಲ. ಹಣ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ, ಕೈಯಲ್ಲಿ ಉಳಿತಾ ಇಲ್ಲ. ಅದೇ ಹಣ ಎಲ್ಲೋ ಒಂದು ಕಡೆ ಖರ್ಚಾಗ್ತಾ ಇದೆ, ಅದು ಬಂದು ನಿಮ್ಮ ಸಕಾಲದ ವಿನಿಯೋಗಕ್ಕೆ ಅದು ಕೂಡ್ತಾ ಇಲ್ಲ. ಇದರ ಜೊತೆಗೆ ನಿಮ್ಮ ವ್ಯವಹಾರಿಕವಾಗಿ ಆರ್ಥಿಕವಾಗಿ ಅದು ಪತನ ಆಗ್ತಾ ಇರುತ್ತೆ. ಒಟ್ಟಾರೆಯಾಗಿ ಹಣಕಾಸಿನ ವಿಚಾರದಲ್ಲಿ ಅಡಚಣೆ ಸಮಸ್ಯೆಗಳಾಗಿ ನೀವು ಒಂದು ರೀತಿಯಲ್ಲಿ ಹೈರಾಣ ಆಗಿರತಕ್ಕಂಥ ಸ್ಥಿತಿಯಲ್ಲಿ ಇರ್ತೀರ. ಇದು ನಿಮ್ಮ ಧನದಾರಿದ್ರ್ಯ ಅಂತ ಹೇಳ್ಬೋದು. ಈ ಧನದಾರಿದ್ರ್ಯವನ್ನು ಸರಿಪಡಿಸ್ಕೊಳ್ಬೇಕು, ಹಣದ ಅಡಚಣೆಗಳನ್ನ ಸರಿ ಮಾಡಬೇಕು, ಹಾಗೆ ಆರ್ಥಿಕವಾಗಿ ಸಕ್ಷಮವಾಗಿ ಬೆಳಿಬೇಕು. ಯಾವುದೇ ರೀತಿಯಲ್ಲಿ ತಾವು ಬೇಡವಂಥ ಪರಿಸ್ಥಿತಿಗೆ ಹೋಗಬಾರದು. ಹಣ ಎಲ್ಲದಕ್ಕೂ ಸಹ ಒಂದು ಮಾಧ್ಯಮ ಆಗಿದೆ. ಪ್ರಸ್ತುತ ದಿನಮಾನದಲ್ಲಿ ಆರ್ಥಿಕವಾಗಿ ಬಲಿಷ್ಠರಾದರೆ ಮಾತ್ರ ಸಮಾಜ ಬೆಲೆ ಅನ್ನೋದು ಕೊಡೋದು. ಸುಖ ಸುಮ್ಮನೆ ಹೇಳ್ತೀವಿ, ಬುದ್ಧಿಗೆ ಹೇಳೋದು ಅದು ಬೇರೆ 1,000 ವಿಷಯ ಇರ್ಬೋದು, ಅಥವಾ ವೇದಾಂತಕ್ಕೆ ಹೇಳೋದು 1,000 ವಿಷಯ ಇರ್ಬೋದು, ಧರ್ಮಕ್ಕೆ ಹೇಳೋದು 1,000 ವಿಷಯ ಇರ್ಬೋದು. ಏನು ಕಣ್ಣಿಂದ ನೋಡ್ತಾ ಇದ್ದೀವಿ, ಏನು ನಡೀತಾ ಇದೆ ಅದು ನಿಜವಾಗಿದೆ. ಹಾಗಾಗಿ ಹಣಕಾಸಿನಲ್ಲಿ ಪ್ರಬಲರಾಗಬೇಕು. ಹಣದ ವಿಷಯವನ್ನು ನೋಡಿ ಸಾಕಷ್ಟು ಅಳೆದು ತೂಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ನೋಡ್ತಾರೆ. ಒಂದು ಯಾವುದೋ ಹೆಣ್ಣು ಕೊಡಬೇಕಂದ್ರೆ ದುಡ್ಡಿರೋ ಮನೆ ನೋಡ್ಕೊಂಡು ಕೊಡ್ತಾರೆ. ಇದರಲ್ಲೇ ಕಾಣ್ತಾ ಇದೆ. ಹುಡುಗನಿಗೆ ವಿಚಾರ ಗೊತ್ತಿದೆಯಾ, ಕೆಲಸ ಇದೆಯಾ, ತಾಳ್ಮೆ ಇದೆಯಾ, ಅವನು ಮೆಂಟಲ್ಲ ಅಥವಾ ಮೆಂಟಾಲಿಟಿ ಚೆನ್ನಾಗಿದೆಯಾ, ಆರೋಗ್ಯವಾಗಿದ್ದಾನೆ, ಇದು ನೋಡೋದಿಲ್ಲ. ಇಂಥದ್ದು ಇದು ಸಹ ನೋಡ್ತಾ ಇದ್ದೀನಿ. ಹಾಗಾಗಿ ಹಣದ ಮೌಲ್ಯ ಹೆಚ್ಚಾಗ್ತಾ ಇದೆ ಜನಮಾನಸದಲ್ಲಿ. ಹಾಗಾಗಿ ಹಣದ ಆಕರ್ಷಣೆ, ಹಣದ ಒಂದು ಪ್ರಭುತ್ವ ನೀವು ಸಹ ಸರಿಪಡಿಸ್ಕೊಂಡಿರ್ಬೇಕು. ಕೊನೆಯ ಪಕ್ಷ ಸಾಲರಹಿತವಾದಂಥ ಒಂದು ಜೀವನ, ನಿಮ್ಮ ಬೇಕು ಬೇಡಗಳನ್ನು ಪೂರೈಸ್ಕೊಳ್ಳಿಕ್ಕೆ ಬೇಕಾದಂಥ ಹಣದ ಒಂದು ನಿಯಮ. ಹಾಗೆ ನಿಮ್ಮ ಪರಿಶ್ರಮದ ತಕ್ಕ ಹಾಗೆ ಫಲ ಹಣಕಾಸಿನಿಂದ. ಇಷ್ಟಾದರೂ ಹಣೆ ಬರಕ್ಕೆ ಬೇಕೇ ಬೇಕಲ್ಲ ಮನುಷ್ಯನಿಗೆ. ಹಾಗಾಗಿ ಹಣದ ಆಕರ್ಷಣೆ ಮಾಡಲಿಕ್ಕೆ 2 ನಿಯಮವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದು ನಿಯಮವನ್ನು ತಾವು ಅನುಷ್ಠಾನ ಮಾಡಬಹುದಾಗಿದೆ. ಎರಡೂ ಸಹ ಬಹಳ ಸುಲಭವಾಗಿರತಕ್ಕಂಥ ಆ ನಿಯಮಗಳು ಯಾವುದು? ಮೊದಲನೇ ನಿಯಮ ನೋಡಿ, ಇದಾದರೂ ಮಾಡಿ ಇನ್ನೊಂದಾದರೂ ಹೇಳ್ತೇನೆ ಅದಾದರೂ ಮಾಡಿ. ಮೊದಲನೇ ನಿಯಮದ ಪ್ರಕಾರ ತಾವು ನಿಮ್ಮ ಬಳಿ ಇರ್ತಕ್ಕಂಥ ಒಂದು ನೋಟು, ಯಾವ ನೋಟು, 500 ರೂಪಾಯಿ ನೋಟ್ ಇದೆ ಅಂದ್ಕೊಳ್ಳಿ, 100 ರೂಪಾಯಿ ಇರ್ಬೋದು, 50 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, ಯಾವ ನೋಟ್ ಇದೆ ಆ ನೋಟು, ಆ ನೋಟಿನಲ್ಲಿ ತಾವು 5 ಲವಂಗವನ್ನು ಹಾಕಿ ಪಚ್ಚ ಕರ್ಪೂರದ ಜೊತೆಗೆ ಆ ಒಂದು ಏನದು ಆ ನೋಟನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಆದಷ್ಟು ಅದನ್ನು ಒಂದು 3 ತಿಂಗಳು 6 ತಿಂಗಳು ಖರ್ಚು ಮಾಡಿಬಿಡಿ. 500 ರೂಪಾಯಿ ನೋಟು ಅಥವಾ 5 ರೂಪಾಯಿ ನೋಟು ಯಾವುದಾದ್ರೂ ಇಟ್ಕೊಳ್ಳಿ. 5 ಲವಂಗ, ಪಚ್ಚ ಕರ್ಪೂರ ಅದರ ಜೊತೆಗೆ ಸುರುಳಿಯ ಆಕಾರದಲ್ಲಿ ಸುತ್ತಿಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದು ನಿಮಗೆ ಹಣದ ಒಂದು ಆಕರ್ಷಣೆ ಮಾಡುತ್ತೆ ಎಂಬುದಾಗಿ ಒಂದು ಪ್ರತಿಯಿದೆ. ಯಾಕಂತಂದರೆ ಹಣದಲ್ಲಿದೆ, ಹಣದ ಜೊತೆಗೆ ಮತ್ತಷ್ಟು ಹಣ ಕೂಡಿಸ್ಲಿಕ್ಕೆ ಇದು ಅವಶ್ಯಕವಾಗಿದೆ. ಇದು ಒಂದು, ಇದನ್ನು ಮಾಡ್ಬೋದು. ಅಥವಾ ಇನ್ನೊಂದು ಹೇಳ್ತಾ ಇರೋದು, ಒಂದು ಮಣ್ಣಿನ ಮಡಿಕೆಯನ್ನು ತೆಗೆದುಕೊಳ್ಳಿ, ಆ ಮಣ್ಣಿನ ಮಡಿಕೆಯಲ್ಲಿ ಪಚ್ಚ ಕರ್ಪೂರವನ್ನು ಹಾಕಿ, ಆ ಪಚ್ಚ ಕರ್ಪೂರವನ್ನು ಈ ಗುಲಾಬಿ ದಳದೊಂದಿಗೆ ಹಾಕಿ, ಜೊತೆಗೆ ಆ ಪಚ್ಚ ಕರ್ಪೂರವನ್ನು ದಹಿಸಿ. ದಹಿಸಿದ ನಂತರ ಈ ಗುಲಾಬಿ ದಳಗಳು ಒಂದು ರೀತಿಯಲ್ಲಿ ಈ
ಈ ಇದು ಒಂಥರ ಕಪ್ಪಗೆ ಆಗಿರುತ್ತೆ, ಒಂಥರ ಬೂದಿ ಪುಡಿ ಪುಡಿ ಥರ ಆಗಿರುತ್ತೆ. ಇದನ್ನು ತೆಗೆದುಕೊಂಡು ನಿಮ್ಮ ಮನೆಯ ಹೊಸ್ತಿಲಿನ ಹೊರಗಡೆ ಬಂದು ಗಾಳಿಯಲ್ಲಿ ಊದ್ಬಿಡಿ ಗುಲಾಬಿ ದಳಗಳನ್ನು. ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ಹಣದ ಆಕರ್ಷಣೆ ಆಗುತ್ತೆ ಎಂಬುದಾಗಿ ಒಂದು ನಂಬಿಕೆ. ಇದೆಲ್ಲ ಸುಮ್ಮನೆ ಹೇಳ್ತಾ ಇರೋದಲ್ಲ, ಅದು ಲಾಲ್ ಕಿತಾಬ್ ಆಧಾರಿತವಾಗಿ ಇಂಥ ಒಂದು ವಿಷಯಗಳು ಗೋಚರ ಇದ್ದಾವೆ. ಹಾಗಾಗಿ ಇದನ್ನು ಮಾಡಿ, ಖಂಡಿತ ಈ ಎರಡು ನಿಯಮಗಳಲ್ಲಿ ಒಂದಾದರೂ ಮಾಡಿ ಹಣದ ಆಕರ್ಷಣೆ, ಧನದ ಆಕರ್ಷಣೆ ಅಥವಾ ಹಣಕಾಸಿನ ಸಮಸ್ಯೆಗೆ ಇದು ಪರಿಹಾರ ಆಗಿರುತ್ತೆ, ಹಣ ಉಳಿತಾಯ ಆಗಿರುತ್ತೆ, ಹಣ ನಿಮ್ಮ ಹತ್ರ ಬಂದು ಬೀಳುತ್ತೆ ಅಥವಾ ನೀವು ಕಷ್ಟಪಟ್ಟಿರೋ ವಿಚಾರಕ್ಕಾದರೂ ಹಣಕಾಸಿನಲ್ಲಿ ಒಂದು ಪ್ರಬಲತೆಯನ್ನು ಪಡಿತೀರಾ, ಸಕ್ಷಮರಾಗ್ತೀರಾ, ಹಾಗೆ ಆರ್ಥಿಕವಾಗಿ ತಾವು ಬೆಳವಣಿಗೆ ಆಗ್ತೀರಾ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಖಂಡಿತವಾಗಿ ಮಾಡಿ, ಶುಭ ಫಲಿತಾಂಶ ಪಡೀರಿ. ಎರಡೂ ಸಹ ಸುಲಭವಾಗಿರ್ತಕ್ಕಂಥದ್ದು, ಒಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪ್ರಯೋಗ ಇದಾಗಿದೆ. ಮಾಡಿ, ಎಲ್ಲರಿಗೆ ಶುಭ ಆಗಲಿ. ಹಾಗೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಬೆಂಗಳೂರು ಅಲ್ಲಿದೆ. ಕರೆ ಮಾಡಿಕೊಂಡು ನಮ್ಮ ಕಚೇರಿಗೆ ಕೂಡ ಬಂದು ಭೇಟಿ ನೀಡ್ಬೋದಾಗಿದೆ. ಅಥವಾ ದೂರ ದೂರನವರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇಲ್ಲಿ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡಿಬೋದಾಗಿದೆ. ಎಲ್ಲರಿಗೂ ಸಹ ಶುಭ ಆಗಲಿ. ನಮಸ್ಕಾರ. ಟಿವಿ ಕನ್ನಡ.